ಶ್ರೀ ಷಟಸ್ಥಲ ಬ್ರಹ್ಮಲಿಂಗ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರ ನೇತೃತ್ವದಲ್ಲಿ ಐದನೇ ದಿನ ಜಮಖಂಡಿ ಮಹಾನಗರದಲ್ಲಿ ನಾಡಹಬ್ಬ ದಸರಾ ಉತ್ಸವದ ನಿಮಿತ್ತವಾಗಿ ಶ್ರೀ ಮುತ್ತಿನಕಂತಿ ಹಿರೇಮಠದಲ್ಲಿ ಪ್ರವಚನ ಕೇಸರಿ ವೇದಮೂರ್ತಿ ಶ್ರೀಶೈಲ ಸ್ವಾಮಿಗಳು ನಾವಲಗಿಯವರಿಂದ ಶ್ರೀ ರೇವಣ್ಣಯ್ಯ ಶಾಸ್ತ್ರಿಗಳು ತೇರದಾಳ ಮತ್ತು ಮುರುಗಯ್ಯ ಶಾಸ್ತ್ರಿಗಳು ಸವದಿ ಇವರಿಂದ ಪೂಜೆ ಕಾರ್ಯಕ್ರಮಗಳನ್ನು ನಡೆಸುವವರು. ದಿನಾಂಕ 30/9/2022 ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀದೇವಿ ಪುರಾಣ ಪ್ರವಚನ ಹಾಗೂ ಲೋಕ ಕಲ್ಯಾಣಾರ್ಥಕವಾಗಿ ಶ್ರೀದೇವಿ ಮೂರ್ತಿಗೆ ಮಹಾರುದ್ರಾಭಿಷೇಕ, ಮಹಾಮೃತ್ಯುಂಜಯ ಹೋಮ, ಗಾಯತ್ರಿ ಹೋಮ ಹಾಗೂ ಕುಂಕುಮಾರ್ಚನೆ ಜರುಗಿದವು. ಶ್ರೀ ಮಹಾಲಕ್ಷ್ಮಿ ಮಹಿಳಾ ಮಂಡಳಿ ಜಮಖಂಡಿ ಇವರ ವತಿಯಿಂದ ಕುಂಕುಮಾರ್ಚನೆ ಕಾರ್ಯಕ್ರಮ ಶ್ರೀಮಠದಲ್ಲಿ ಜರುಗಿದ. ಈ ಕಾರ್ಯಕ್ರಮದಲ್ಲಿ ಬಸವರಾಜ ಗಿರಿಮಲ್ಲೇಶ್ವರ ಮಠ, ಶ್ರೀ ಪ್ರಮೀಳಾ ದೇವಿ ಜಗದೀಶ್ವರ ಮಠ ಕಡಪಟ್ಟಿ, ಶಾಸಕ ಆನಂದ ನ್ಯಾಮಗೌಡ್ ಮತ್ತು ಅಶ್ವಿನಿ ನ್ಯಾಮಗೌಡ್ ಸೇರಿದಂತೆ ಶೋಭಾ ಶಿರಗಣ್ಣವರ್, ಬೋರವ ದೇಸಾಯಿ, ಬಂದವ ಘಟ್ನಟ್ಟಿ, ರೇಖಾ ಪಾಟೀಲ್ ಹಾಗೂ ಇನ್ನಿತರರು ಪಾಲ್ಗೊಂಡು ತನುಮನದನದಿಂದ ಕುಂಕುಮಾರ್ಚನೆ ಮತ್ತು ಉಡಿ ತುಂಬುವ ಕಾರ್ಯಕ್ರಮವನ್ನು ಜರುಗಿಸಿಕೊಟ್ಟಿದ್ದು ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ಈ ವೇಳೆ ಪಾಲ್ಗೊಂಡಿದ್ದರು. ವರದಿ ರವಿ ದೊಡ್ಡಮನಿ, ಆರ್ಡಿ ನ್ಯೂಸ್, ಜಮಖಂಡಿ. ಗೌರಿರ್ತೈತಿ ಆ ಹಾರಗಳನ್ನ, ಭಕ್ತರ ಪೂಜಾ ಮಾಡಿರ್ತಕ್ಕಂತ ಹಾರಗಳನ್ನ, ತನ್ನ ನೆರಿಗೆಗಳನ್ನ ಎಡಗೈಯೊಳಗ ಮುದುಡಿ ಹಿಡಿದು ಕನ್ನಮ್ಮಗಳೇ ಬಂದೆ 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 ಅಂತ ತಿಳ್ಕೊಂಡು ಬಂದು ಆ ತ್ರಿಮೂರ್ತಿಗಳಿಗೆ ದರ್ಶನ ಕೊಡ್ತಾ, ಯಾವ ತಾಯಿಯ ದರ್ಶನ ಆಯಿತೋ ನಮ್ಮ ಕೋಟಿ ಕೋಟಿ ವರ್ಷಗಳ ತಪಸ್ಸಿನ ಆಯಾಸವನ್ನು ನಾವು ಮರೆತು ಬಿಟ್ಟು ಅಂತ ಪರಮಾತ್ಮನ ಹುರಾತ ಮಾಡಿ ಸತ್ಯದ ಮಾರ್ಗದಲ್ಲಿ ನಡೆಯುವಂಥದ್ದೇ ಆ ದುರ್ಗಾದೇವಿಯ ಒಂದು ಕಥೆಯನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹೀಗಾಗಿ ಆ ದುರ್ಗಾದೇವಿಯನ್ನು ನಾವೆಲ್ಲರೂ ಕೂಡ 9 ದಿವಸಗಳ ಕಾಲ ಭಕ್ತಿಯಿಂದ ನೆನ್ಕೊಳ್ತೀವಿ. ಬಹಳಷ್ಟು ಜನ ಉಪವಾಸ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾರೆ. ಇಂಥ ಒಂದು ಪವಿತ್ರ ದಿವಸಗಳಲ್ಲಿ ನಾವೆಲ್ಲರೂ ಕೂಡ ದೇವರನ್ನು ನೆನಪಿಸ್ಕೊಳ್ಳೋದು, ಭಕ್ತಿಯಿಂದ ನೆನ್ಕೊಳ್ಳೋದು ನಾವೆಲ್ಲರೂ ಕೂಡ ಮಾಡ್ತೀವಿ. ವಿಶೇಷವಾಗಿ ನಾವು ಭಾರತೀಯರು, ನಮ್ಮದೊಂದು ಚಟ ಏನಪ್ಪ ಅಂತಂದರೆ ಯಾವಾಗ ನಮಗೆ ಕಷ್ಟ ಬರ್ತೈತಿ ಅವಾಗ ನಾವು ದೇವರನ್ನ ನೆನೆಸ್ತೀವಿ, ಅವಾಗ ನಮಗೆ ದೇವರ ನೆನಪಾಗ್ತದೆ. ಗುರು ಸೀದಾನಂದ ಭಾರತಿ ದೇವಿ ಜಯ ಮಂಗಲಂ, ನಿತ್ಯ ಶುಭ ಮಂಗಲಂ, ಜಯ ಜಯ ತು ಜಗಜ್ಜನನಿ ಬಟಲಾಂಬೆಗೆ, ಜಯ ಜಯ ತು ಜಗತ್ ಶುಭ ಮಂಗಲಂ. ಕೂಡ ಶರಣು ಶರಣಾರ್ಥಿಗಳು, ಇವತ್ತು ವಿಶೇಷವಾಗಿ ನವರಾತ್ರಿ ಹಬ್ಬದ 5ನೇ ದಿವಸ ಇವತ್ತು ದೇವಿ ಸ್ಕಂದ ಮಾತೆ ರೂಪದಲ್ಲಿ ನಮ್ಮೆಲ್ಲರೂ ಕೂಡ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಾ ಇದ್ದಾಳೆ. ಸ್ಕಂದ ಮಾತೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಶಕ್ತಿ ದೇವಿಯಲ್ಲಿ ಇದೆ. ಹಾಗಾಗಿ ಇವತ್ತು ಆ ದೇವಿಯನ್ನು ಸ್ಕಂದ ಮಾತೆಯ ರೂಪದಲ್ಲಿ ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಆಚರಿಸ್ತೀವಿ. ಜೊತೆಗೆ ಇವತ್ತು ನವರಾತ್ರಿ ಉತ್ಸವ ಜಮಖಂಡಿ ಮಹಾನಗರದಲ್ಲಿ ಇವತ್ತು ಶ್ರೀಮಠದಲ್ಲಿ ಎಲ್ಲ ನಮ್ಮ ಮಹಾಲಕ್ಷ್ಮಿ ಮಂಡಳಿಯಿಂದ ಇವತ್ತು ವಿಶೇಷವಾದಂಥ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮವು ಕೂಡ ಬಹಳಷ್ಟು ಯಶಸ್ವಿಯಾಗಿದೆ ಅಂತ ಹೇಳಿಕೆ ನಾನು ಬಯಸ್ತೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ಎಲ್ಲರಿಗೂ ಕೂಡ ಶುಭವಾಗಲಿ. ಕಂತಿ ಮಠದಲ್ಲಿ ನವರಾತ್ರಿಯ ಉತ್ಸವದ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ವಿಶೇಷವಾಗಿ ಕುಂಕುಮಾರ್ಚನೆ ಕಾರ್ಯಕ್ರಮ ಮತ್ತು ಪ್ರವಚನ ಕಾರ್ಯಕ್ರಮ ಕೂಡ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಶ್ರೀಗಳು ಈ ಒಂದು ನವರಾತ್ರಿ ಉತ್ಸವವನ್ನು
ಹಲವಾರು ವರ್ಷಗಳಿಂದ ಬಹಳ ಒಂದು ವಿಶೇಷವಾಗಿ ಆಚರಣೆ ಮಾಡ್ತಾ ಬಂದಿರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಬಹಳ ಸುಂದರವಾಗಿ, ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಈ ಒಂದು ನವರಾತ್ರಿ ಉತ್ಸವವನ್ನು ಮಾಡ್ತಾ ಇದ್ದಿದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ಸಂಗತಿ. ಆ ದೇವಿ ನಮ್ಮೆಲ್ಲರಿಗೂ ಕೂಡ ಆಯುರ ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೀನಿ. ಮೊಟ್ಟ ಮೊದಲಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಮುತ್ತಿನಕಂಠಿ ಮಠ ಜಮಖಂಡಿ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು ಮುತ್ತಿನಕಂಠಿ ಮಠ ಜಮಖಂಡಿ ಅವರ ಒಂದು ಆಯೋಜನೆಯಲ್ಲಿ ದಸರಾ ಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಶ್ರೀ ಮಹಿಳಾ ಸಂಘದ ಮಹಾಲಕ್ಷ್ಮಿ ಸಂಘದ ಮಹಿಳಾ ಸಂಘಟನೆಯಿಂದ ಪರವಾಗಿ ಇಂದು ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ದಸರಾ ಹಬ್ಬದ ಒಂದು ಆಚರಣೆಯ ಒಂದು ಪ್ರಾಮುಖ್ಯತೆಯನ್ನು ಎಲ್ಲ ತಾಯಂದರಿಗೂ ಕೂಡ ಶ್ರೀಗಳು ತಿಳಿಸಿದ್ದಾರೆ. ಹಾಗೂ ಎಲ್ಲ ತಾಯಂದರಿಗೂ ಕೂಡ ಕುಂಕುಮಾರ್ಚನೆ ಹಾಗೂ ಮಂಗಳಾರತಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.